ಸಿರಿ ಎಂಬ ಸುಂದರ ಮಹಿಳೆ ಮತ್ತು ನಾಲ್ಕು ತಲೆಮಾರುಗಳ ಅವಳ ಏಳು ಬೀಳಿನ ಕಥೆಯು ಸದ್ಗುಣ, ಧರ್ಮನಿಷ್ಠೆ ಮತ್ತು ಸತ್ಯದ ಶಕ್ತಿಯ ವಿವರಗಳನ್ನು ಒಳಗೊಂಡಿದೆ. ಸಿರಿಯ ಬಗ್ಗೆ ನಮ್ಮ ಜ್ಞಾನವು ಪ್ರಾಥಮಿಕವಾಗಿ ಸಿರಿಪಾರ್ಧನ ಎಂದು ಕರೆಯಲ್ಪಡುವ ಸಿರಿ ಮಹಾಕಾವ್ಯದಿಂದ ಬಂದಿದೆ. ಇದು ಸಿರಿ ಆಳ್ವೇದಿ ಎಂಬ ಬಂಟ್ ಮಹಿಳೆಯ ಸಮಗ್ರ ಕಥೆಯಾಗಿದೆ. ಈ ಮಹಾಕಾವ್ಯವು ಸಿರಿಯ ಸ್ವಂತ ಜೀವನ ಮತ್ತು ವಿಧಿಯನ್ನು ವಿವರಿಸುವುದಲ್ಲದೆ ಅವಳ ವಂಶಸ್ಥರ ಕಥೆಗಳನ್ನೂ ಒಳಗೊಂಡಿದೆ. ಇದು ವೈವಾಹಿಕ ನಿಷ್ಠೆ ಮತ್ತು ಕೌಟುಂಬಿಕ ದಬ್ಬಾಳಿಕೆಯ ವಿರುದ್ಧ ಆಕೆಯ ಪಟ್ಟು ಬಿಡದ ಹೋರಾಟವನ್ನು ಚಿತ್ರಿಸುತ್ತದೆ. ಅವಳು ಎದುರಿಸಿದ ಸವಾಲುಗಳನ್ನು ಎತ್ತಿ ತೋರಿಸುತ್ತದೆ. ಇದಲ್ಲದೆ ಸಿರಿಯ ಅಸಾಧಾರಣ ದೈವಿಕ ಶಕ್ತಿಗಳು ಮತ್ತು ಪವಾಡಗಳನ್ನು ಮಾಡುವ ಸಾಮರ್ಥ್ಯವನ್ನು ಈ ಕತೆ ಮತ್ತಷ್ಟು ಕೊಡುಗೆ ನೀಡುತ್ತದೆ. ತುಳುನಾಡಿನ ಜನರನ್ನು ಪ್ರೇರೇಪಿಸುವ ಕಥೆಯನ್ನು ರಚಿಸಲು ಈಶ್ವರದೇವರು ನಾಗಬೆರ್ಮೇರ್ ಅವರನ್ನು ನಿರ್ದೇಶಿಸುವುದರೊಂದಿಗೆ ಇದು ಪ್ರಾರಂಭವಾಯಿತು. ಹೀಗೆ ಸಿರಿ ಕತೆ ಆರಂಭವಾಗುವುದು ಸಿರಿಯ ಅಜ್ಜ ಬೆರ್ಮ ಆಳ್ವ ತನ್ನ ಜಮೀನಿನಲ್ಲಿ ಕೃಷಿಯಲ್ಲಿ ತೊಡಗುವುದರೊಂದಿಗೆ. ಆರ್ಯಬನ್ನಾರ ವಂಶಕ್ಕೆ ಸೇರಿದ ಇವರನ್ನು ಪ್ರೀತಿಯಿಂದ ಅಜ್ಜರು ಎಂದು ಕರೆಯುತ್ತಿದ್ದರು. ಮಕ್ಕಳಿಲ್ಲದ ಕಾರಣ ಅವರು ಬೆರ್ಮೇರ್ ಭಗವಂತನಿಂದ ಆಶೀರ್ವಾದ ಪಡೆದರು ಮತ್ತು ಆಲಡೆ ದೇವಾಲಯದ ನವೀಕರಣವನ್ನು ಕೈಗೊಂಡರು. ಈ ಮಂಗಳಕರ ಪ್ರಯತ್ನದ ಸಮಯದಲ್ಲಿ ಒಂದು ಅದ್ಭುತ ಘಟನೆಯು ತೆರೆದುಕೊಂಡಿತು. ಸಿರಿಯು ಪಿಂಗಾರದ ಪಾಳೆ ಅಥವಾ ಅಡಿಕೆ ಹೂವಿನ ಕುಂಡದಿಂದ ಪವಾಡ ಸದೃಶವಾಗಿ ಹುಟ್ಟಿಕೊಳ್ಳುತ್ತಾಳೆ. ಈ ದೈವಿಕ ಘಟನೆಯು ಅಜ್ಜರು ಅವರ ಜೀವನದಲ್ಲಿ ಹೊಸ ಸಂತೋಷ ಮತ್ತು ಭರವಸೆಯನ್ನು ತಂದಿತು. ಇಲ್ಲಿಂದ ಸಿರಿಯ ಅಸಾಮಾನ್ಯ ಪ್ರಯಾಣವು ಆರಂಭವಾಯಿತು. ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಸತ್ಯಮಲೋಕ ಸಿರಿ ಎಂದು ನಾಮಕರಣ ಮಾಡಿದರು. ಸಿರಿಯು ಸತ್ಯನಾಪುರ ಅರಮನೆಯಲ್ಲಿ ಬೆಳೆದು ಚಿಕ್ಕಂದಿನಲ್ಲೇ ಬಸಲೂರು ಅರಮನೆಯ ಕಾಂತು ಪೂಂಜ ಅವರನ್ನು ವಿವಾಹವಾದಳು. ಅವಳು ಅಂತಿಮವಾಗಿ ಗರ್ಭಿಣಿಯಾದಳು ಮತ್ತು ಸಾಂಪ್ರದಾಯಿಕ ಆಚರಣೆಯನ್ನು ಪೂಂಜ ಅವರ ಅರಮನೆಯಲ್ಲಿ ಏರ್ಪಡಿಸಲಾಯಿತು. ಆದರೆ ದುರಂತ ಸಂಭವಿಸಿತು. ಕಾಂತು ಪೂಂಜ ಅವರು ಕಡೇರಿ ಕಾರ್ಲದಿಂದ ಹಿಂತಿರುಗುವಾಗ ಸಿದ್ದು ಎಂಬ ವೇಶ್ಯೆಯನ್ನು ಭೇಟಿ ಮಾಡಿದರು. ಸಿದ್ದು ಸಿರಿಯ ಬಯಕೆಯ ಸೀರೆಯನ್ನು ಅಲಂಕೃತಗೊಳಿಸಿ ತಾನೇ ಆ ಸೀರೆಯನ್ನು ಉಟ್ಟುಕೊಂಡಳು. ಇದು ಸಿರಿಯನ್ನು ಕೆರಳಿಸಿತಲ್ಲದೆ ಅವಳ ಮದುವೆಯ ಅಂತ್ಯಕ್ಕೂ ಕಾರಣವಾಯಿತು. ಕಾಂತು ಪೂಂಜ ಸಿರಿಯನ್ನು ವಿವಾಹವಾಗಿ ದ್ರೋಹ ಮಾಡಿದ್ದಲ್ಲದೆ ಸಿರಿಯ ಮಗ ಕುಮಾರನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ವಿಫಲನಾದನು. ವಿವಾಹ ಪೂರ್ವದಲ್ಲಿ ಅಜ್ಜರಿಗೆ ಕೊಟ್ಟ ಮಾತಿನಂತೆ ಅವರ ಕೊನೆಯ ಕಾಲದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡುವಲ್ಲಿಯೂ ವಿಫಲನಾಗುತ್ತಾನೆ. ಮಗ ಕುಮಾರ ಮತ್ತು ಸೇವಕಿ ದಾರು ಮಾತ್ರ ಇದ್ದವಳ ಜಗತ್ತಿನಲ್ಲಿ ಸಿರಿ ತನ್ನ ಅಜ್ಜರುವಿನ ಅಂತ್ಯಕ್ರಿಯೆಯನ್ನು ಮಾಡಿದಳು. ಅವಳು ತನ್ನ ತಾಯಿ ಮನೆಯ ಹಕ್ಕುಗಳಿಗಾಗಿ ಏಕಾಂಗಿಯಾಗಿ ಹೋರಾಡಿದಳು. ಸತ್ಯನಾಪುರದ ಅರಮನೆಯಿಂದ ಹೊರಟು ಹೋಗುವಾಗ ದಾರಿಯಲ್ಲಿ ಬರುವ ಎಲ್ಲವನ್ನೂ ಸಿರಿ ಶಪಿಸಿದಳು. ಮರಗಳು, ಕಂಬಳದ ಗದ್ದೆ, ಅರಮನೆ, ಯಾವುದು ಸಿರಿಯ ಶಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಿರಿಯ ಸಿಟ್ಟಿಗೆ ಸುಟ್ಟು ಬೂದಿಯಾಯಿತು ಸತ್ಯನಾಪುರದ ಅರಮನೆ. ನಂತರ ಸಿರಿಯು ಸತ್ಯನಾಪುರ ಮತ್ತು ಬಸಲೂರು ಅರಮನೆಗಳನ್ನು ಶಾಶ್ವತವಾಗಿ ತೊರೆದು ಬೋಳದ ಕಾಡಿಗೆ ಬಂದಳು. ಅವಳು ಅಂತಿಮವಾಗಿ ಆ ಕಾಡಿನಲ್ಲಿ ಕುಮಾರ ಮತ್ತು ಸೇವಕಿ ದಾರು ಅದೃಶ್ಯವಾಗುವಂತೆ ಮಾಡಿದಳು. ನಂತರ ಅವಳು ಬೋಳದ ಅರಮನೆಯಲ್ಲಿ ವಾಸಿಸುತ್ತಿದ್ದ ಕರಿಯ ಕಾಸಿಂಗ ಮತ್ತು ಬುಳಿಯ ದೇಸಿಂಗ ಎಂಬ ಇಬ್ಬರು ಬೋಳಬಾರಿ ಕ್ಷತ್ರಿಯ ಯೋಧರನ್ನು ಆ ಕಾಡಿನಲ್ಲಿ ಭೇಟಿಯಾದಳು. ಅವಳು ಅವರನ್ನು ತನ್ನ ಸಹೋದರರಂತೆ ಪರಿಗಣಿಸಿದಳು ಮತ್ತು ಅವರೊಂದಿಗೆ ಅರಮನೆಯಲ್ಲಿ ಸ್ವಲ್ಪ ಕಾಲ ವಾಸಿಸುತ್ತಿದ್ದಳು. ನಂತರ ಕೊಟ್ರಾಡಿ ಅರಮನೆಯ ಕೊಡಸರಾಳುವ ಅವನನ್ನು ಮರುಮದುವೆಯಾಗಿ ಪುನಃ ಗರ್ಭಿಣಿಯಾದಳು. ಒಂದು ದಿನ ಅಂಗಡಿ ಜಾಲ ಬರ್ಕೆಯಿಂದ ಕೊಟ್ರಾಡಿಗೆ ಹಿಂದಿರುಗುತ್ತಿದ್ದಾಗ ಸಿರಿ ತನ್ನ ಅಕ್ಕ ಕೊಡಸರಾಳುವನ ಮೊದಲ ಪತ್ನಿ ಸಾಮು ಆಳ್ವೇದಿಯ ಸಹವಾಸದಲ್ಲಿ ಕಾಣಿಸಿಕೊಂಡಳು. ಈ ಪ್ರಯಾಣದಲ್ಲಿ ಸಿರಿಗೆ ಅನಿರೀಕ್ಷಿತವಾಗಿ ಹೆರಿಗೆ ನೋವು ಕಾಣಿಸಿಕೊಂಡು ಸೊನ್ನೆ ಎಂಬ ಸುಂದರ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಈ ಸಂತೋಷದಾಯಕ ಘಟನೆಯು ತನ್ನ ಮಗ ಕುಮಾರನಿಗೆ ನೀಡಿದ ವಚನವನ್ನು ಈಡೇರಿಸಿತು. ಅವಳು ತನ್ನ ನವಜಾತ ಶಿಶು ಸೊನ್ನೆಯನ್ನು ಪ್ರವಾಹದಲ್ಲಿ ಬಿಟ್ಟು ಗುರ್ಗಲಾಡಿ ಚಂದು ಪೆರ್ಗಡೆಗೆ ತಲುಪುವಂತೆ ಆಶೀರ್ವದಿಸಿದಳು. ತನ್ನ ಮಗಳ ಸೊನ್ನೆಯ ಚಲನೆಯನ್ನು ನೋಡುತ್ತಾ ಸಿರಿ ಮಾಯವಾದಳು.
ಹಿನ್ನಡೆಗಳ ಹೊರತಾಗಿಯೂ ಸಿರಿ ತನ್ನ ತತ್ವಗಳಿಗೆ ನಿಷ್ಠಳಾಗಿದ್ದಳು ಮತ್ತು ತನ್ನ ಜೀವನದುದ್ದಕ್ಕೂ ಸದ್ಗುಣ ಮತ್ತು ಧರ್ಮನಿಷ್ಠೆ ಮೌಲ್ಯಗಳನ್ನು ಎತ್ತಿಹಿಡಿದಳು. ಧುಮ್ಮಿಕ್ಕುವ ನದಿಯಲ್ಲಿ ಸಿಕ್ಕ ಗಿಂಡೆ ಎಂಬ ಇನ್ನೊಂದು ಮಗುವಿನೊಂದಿಗೆ ಸೊನ್ನೆಯನ್ನು ಗುರ್ಗಲಾಡಿ ಚಂದು ಪೆರ್ಗಡೆ ಸಾಕಿದರು. ಮಕ್ಕಳು ಒಟ್ಟಿಗೆ ಬೆಳೆದು 10-12 ವರ್ಷ ವಯಸ್ಸಿನವರಾದಾಗ ಅವರಿಗೆ ತುಳು ಭಾಷೆ ಮತ್ತು ಮರಳಿನ ಮೇಲೆ ಬರೆಯುವುದನ್ನು ಕಲಿಸಲಾಯಿತು. ಸೊನ್ನೆ ಅಂತಿಮವಾಗಿ ಗುರುಮಾರ್ಲಾ ಅವರನ್ನು ವಿವಾಹವಾದರು ಮತ್ತು ದಂಪತಿಗೆ ಬೆರ್ಮೆರ್ಗೆ ಹೇಳಿಕೊಂಡ ಹರಕೆಯಿಂದ ಅಬ್ಬಗದಾರಗ ಎಂಬ ಅವಳಿ ಮಕ್ಕಳು ಹುಟ್ಟುತ್ತಾರೆ. ಸೊನ್ನೆ ಮತ್ತು ಗುರುಮಾರ್ಲಾ ಅವರು ಬೆರ್ಮೇರ್ ದೇವರಿಗೆ ಹೇಳಿಕೊಂಡ ಹರಕೆಯನ್ನು ಸಲ್ಲಿಸದೆ ಅವಳಿ ಮಕ್ಕಳ ವಿವಾಹವನ್ನು ನಡೆಸಲು ಮುಂದಾದರು. ಆಗ ಬೆರ್ಮೇರ್ ಭಗವಂತ ಮಕ್ಕಳ ಹೆತ್ತವರ ಅನುಪಸ್ಥಿತಿಯಲ್ಲಿ ಬ್ರಾಹ್ಮಣನ ವೇಷದಲ್ಲಿ ಕಾಣಿಸಿಕೊಂಡು ಅಬ್ಬಗದಾರಗರನ್ನು ಚೆನ್ನೆಮಣೆ ಆಟಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರೇಪಿಸಿದರು. ಆಗಾಗ್ಗೆ ಹುಡುಗಿಯರು ಚೆನ್ನೆಮಣೆ ಆಟವಾಡುವಾಗ ಜಗಳವಾಡಿಕೊಳ್ಳುವ ಅಭ್ಯಾಸವಿತ್ತು. ಹುಡುಗಿಯರು ಚೆನ್ನೆ ಆಟದ ಈ ಸಂದರ್ಭದಲ್ಲೂ ಜಗಳವಾಡಿದರು. ದುರದೃಷ್ಟವಶಾತ್ ಇದು ದಾರಗನ ಹತ್ಯೆಯಲ್ಲಿ ಕೊನೆಗೊಂಡಿತು. ಈ ದುಷ್ಕೃತ್ಯವನ್ನು ಅರಿತ ಸಹೋದರಿ ಅಬ್ಬಗ ಸಮೀಪದ ಬಾವಿಗೆ ಹಾರಿ ಸಿರಿಯ ವಂಶಕ್ಕೆ ಅಂತ್ಯ ಹಾಡಿದಳು. ಗುರ್ಗಲಾಡಿ ಚಂದು ಪೆರ್ಗಡೆಯವರು ತಮ್ಮ ಕುಟುಂಬಕ್ಕೆ ಆದ ಘಟನೆಯಿಂದ ಕಂಗಾಲಾಗಿದ್ದ ಸೊನ್ನೆಗೆ ಸಾಂತ್ವನ ಹೇಳುವ ಪ್ರಯತ್ನ ಮಾಡಿದರು. ಪೆರ್ಗಡೆ ಇಡೀ ಆ ಘಟನೆಯನ್ನು ಅಲೌಕಿಕ ಶಕ್ತಿಗಳ ಕಾರ್ಯಗಳು ಎಂದು ಕರೆದರು. ಹೆತ್ತವರು ಮಕ್ಕಳ ಹೆಣವನ್ನು ಸುಡುತ್ತಿದ್ದಂತೆ ಅವಳಿ ಸಹೋದರಿಯರಾದ ಅಬ್ಬಗ ಮತ್ತು ದಾರಗ ಜ್ವಾಲೆಯಿಂದ ದುಂಬಿಗಳಾಗಿ ಪುನರುಜ್ಜೀವನಗೊಂಡು ಸ್ವರ್ಗದಲ್ಲಿರುವ ಬೆರ್ಮೇರ್ ದೇವರ ಪಾದಗಳಿಗೆ ನಮಸ್ಕರಿಸಿದರು. ಅಬ್ಬಗ ಮತ್ತು ದಾರಗರು ಆಕಾಶಲೋಕದಲ್ಲಿ ಬೆರ್ಮೇರ್ ದೇವರಿಗೆ ಸೇವೆ ಸಲ್ಲಿಸುವುದರೊಂದಿಗೆ ಈ ಕಥೆಯು ಮುಂದುವರಿಯುತ್ತದೆ. ಅಬ್ಬಗ ದಾರಗರು ತಮಗೆ ಭೂಮಿಗೆ ಹೋಗಲು 3 ದಿನಗಳ ಐಹಿಕ ಜೀವನವನ್ನು ಆಶೀರ್ವದಿಸುವಂತೆ ಭಗವಂತನಲ್ಲಿ ವಿನಂತಿಸುತ್ತಾರೆ. ಭೂಮಿಯಲ್ಲಿ ಅವರ ಹೆತ್ತವರ ದುಃಖವನ್ನು ನಿವಾರಿಸಲು ಮತ್ತು ಅವರ ಅವಾಸ್ತವಿಕ ವಿವಾಹವನ್ನು ಪೂರೈಸುವುದಕ್ಕಾಗಿ ಎಂಬ ಕಾರಣವನ್ನು ಭಗವಂತನಲ್ಲಿ ಕೊಡುತ್ತಾರೆ. ಅಬ್ಬಗ ದಾರಗರು ಭೂಮಿಗೆ ಬಂದ ಮೇಲೆ ಅವರು ತಮ್ಮ ಗುರಿಯನ್ನು ಸಾಧಿಸಲು ಭೂಮಿಯ ಮೇಲೆ ಹಲವಾರು ಪವಾಡಗಳನ್ನು ಮಾಡುತ್ತಾರೆ. ಅದರ ನಂತರ ಅಬ್ಬಗದಾರಗರು ಮತ್ತೆ ಬೆರ್ಮೇರ್ ದೇವರ ಮಾಯಾ ಜಗತ್ತಿನಲ್ಲಿ ಸಂತೋಷದಿಂದ ಪುನಃ ಕಾಣಿಸಿಕೊಳ್ಳುತ್ತಾರೆ. ಅಂದಿನಿಂದ ಅವರು ಚಿನ್ನದ ಚಾಮರವನ್ನು ಬೆರ್ಮೇರ್ ದೇವರ ಎರಡೂ ಬದಿಗಳಲ್ಲಿ ನಿಂತು ಸೇವೆ ಮಾಡುವ ಮೂಲಕ ಸಿರಿ ಕಥೆಯು ಮುಕ್ತಾಯವಾಗುತ್ತದೆ. ಏಲ್ವೇರ್ ಸಿರಿಕುಲು ಅಂದರೆ 7 ಸಿರಿಗಳು ಎಂದು ಕರೆಯಲ್ಪಡುವ ಈ ಪಾತ್ರಗಳಲ್ಲಿ ಹಲವರು ಅದ್ಭುತವಾದ ಪವಾಡಗಳನ್ನು ಪ್ರದರ್ಶಿಸಿದ್ದಾರೆ ಎಂದು ಪರಿಗಣಿಸಲಾಗಿದೆ. ಇದು ಕಥೆಯ ಪುರಾಣದ ಆಳ ಮತ್ತು ಶ್ರೀಮಂತಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಸಿರಿ ಪರಂಪರೆ ತುಳುನಾಡಿನ ಜನತೆಗೆ ಇಂದಿಗೂ ಸ್ಫೂರ್ತಿ ನೀಡುತ್ತಿದೆ. ಇಲ್ಲಿ ನಾವು ಸಿರಿ ಸಂಧಿ ಮಹಾಕಾವ್ಯದ ಸಾಂದ್ರೀಕೃತ ಆವೃತ್ತಿಯನ್ನು ಪ್ರಸ್ತುತಪಡಿಸಿದ್ದೇವೆ. ಮೂಲತಃ 15,683 ಸಾಲುಗಳನ್ನು ಒಳಗೊಂಡ ಈ ಸಿರಿ ಕಥೆಯ ಮಹಾಕಾವ್ಯದ ಹಾಡು ಸಂಭಾಷಣೆಗಳು, ಎದ್ದುಕಾಣುವ ವಿವರಣೆಗಳು, ಸಂಕೀರ್ಣವಾದ ಪ್ರಯಾಣದ ವಿವರಗಳು ಮತ್ತು ಜೀವನ ಮತ್ತು ಕಾಲಚಕ್ರಗಳ ಆಚರಣೆಗಳನ್ನು ವಿವರವಾಗಿ ಮತ್ತು ಒಂದು ವಿಸ್ತಾರವಾದ ರೂಪದಲ್ಲಿ ಹೆಣೆಯಲಾಗಿದೆ. ಈ ವಿಡಿಯೋದ ಸಂಕ್ಷಿಪ್ತ ಚಿತ್ರಣವು ಗಮನಾರ್ಹ ಕಥೆಯ ಸಾರ ಮತ್ತು ಮುಖ್ಯಾಂಶಗಳನ್ನು ಮಾತ್ರ ಹೊಂದಿರುತ್ತದೆ. ಸಿರಿ ತನ್ನ ಐಹಿಕ ಜೀವನವನ್ನು ತ್ಯಜಿಸಿದ ನಂತರ ಮಗ ಕುಮಾರನೊಂದಿಗೆ ಬೊಲ್ಲೆಟ್ಟುವಿನಲ್ಲಿ ನೆಲೆಸುತ್ತಾಳೆ. ಮುಜಲೊಟ್ಟು ಎಂಬಲ್ಲಿ ಸೊನ್ನೆ ಮತ್ತು ಗಿಂಡೆಯ ದೇಗುಲವಿದೆ. ಉರುಂಬಿದೊಟ್ಟು ಎಂಬಲ್ಲಿ ಸಾಮುವಳ್ವೇದಿಯ ವಿಗ್ರಹವಿದೆ. ಪಾಂಗಾಳದಲ್ಲಿ ದಾಸಿ ದಾರುವಿನ ಸ್ಥಳವನ್ನು ಕಾಣಬಹುದು. ಅವಳಿ ಸಹೋದರಿಯರಾದ ಅಬ್ಬಗ ಮತ್ತು ದಾರಗರು ಸತ್ತಿರುವ ಬಾವಿಯ ಗೋಡೆಗಳ ಮೇಲೆ ಉಕ್ಕಿದೊಟ್ಟು ದೇಗುಲವನ್ನು ನಿರ್ಮಿಸಲಾಗಿದೆ. ಕುಮಾರನೊಂದಿಗೆ ಅವರ ಪ್ರತಿಮೆಗಳನ್ನು ಹೆಚ್ಚಿನ ದೇವಾಲಯಗಳಲ್ಲಿ ಕಾಣಬಹುದು. ಸಿರಿ ದೇವಾಲಯಗಳ ಜೊತೆಗೆ ಸಿರಿಯ ಪ್ರಸಂಗಗಳಿಗೆ ಸಂಬಂಧಿಸಿದ ಹಲವಾರು ಸ್ಥಳಗಳನ್ನು ಕಂಡುಹಿಡಿಯಲಾಗಿದೆ ಮತ್ತು ದಾಖಲಿಸಲಾಗಿದೆ. ಈ ಸ್ಥಳಗಳ ಬಗ್ಗೆ ದಂತಕಥೆಗಳು
ಪೀಳಿಗೆಯಿಂದ ಪೀಳಿಗೆಗೆ ಮೌಖಿಕವಾಗಿ ರವಾನಿಸಲಾಗಿದೆ. ಬೋಳ ಅರಮನೆ, ಅಂಗಡಿ ಜಾಲ ಬರ್ಕೆ ಮತ್ತು ಕೊಟ್ಟರಾಡಿ ಅರಮನೆಯಂತಹ ಸ್ಥಳಗಳನ್ನು ಯಶಸ್ವಿಯಾಗಿ ಗುರುತಿಸಲಾಗಿದೆ. ಸತ್ಯನಾಪುರ ಅರಮನೆಯ ನಿಖರವಾದ ಸ್ಥಳವು ಇನ್ನೂ ಸಂಶೋಧಕರಿಂದ ಗುರುತಿಸಲಾಗಲಿಲ್ಲ. ಸಿರಿಯ ಶಾಪದ ನಂತರ ಅರಮನೆಯ ವಿನಾಶವು ಅದರ ನಿಗೂಢ ಅನುಪಸ್ಥಿತಿಗೆ ಕಾರಣವಾಗಿರಬಹುದು ಎಂದು ಊಹಿಸಲಾಗಿದೆ. ಸಾಕ್ಷ್ಯಚಿತ್ರದ ಮುಂಬರುವ ಭಾಗವು ತುಳುನಾಡಿನಲ್ಲಿ ಸಿರಿಯ ನಿರಂತರ ಪರಂಪರೆಯನ್ನು ಪರಿಶೋಧಿಸುತ್ತದೆ. ಅಲ್ಲಿ ಆಕೆಯ ಸ್ಮರಣೆಯನ್ನು ಆದಿಯಾಲಡೆ ಎಂದು ಕರೆಯಲ್ಪಡುವ ಸಿರಿ ದೇವಾಲಯಗಳ ಸ್ಥಾಪನೆಯ ಮೂಲಕ ಗೌರವಿಸಲಾಗುತ್ತದೆ. ಈ ಆಲಡೆಗಳು ಸಿರಿ ಜಾತ್ರೆ ಎಂದು ಕರೆಯಲ್ಪಡುವ ಸಿರಿ ಆಚರಣೆಯನ್ನು ನಡೆಸುತ್ತವೆ. ಇದು ಸಿರಿ ಕಥೆಯ ಪೂಜ್ಯ ನಾಯಕಿಗೆ ಗೌರವ ಸಲ್ಲಿಸುವ ಒಂದು ಮಾರ್ಗವಾಗಿದೆ. ಎರಡನೆಯ ಭಾಗವನ್ನು ಇಂಗ್ಲಿಷ್ ನಿರೂಪಣೆಯೊಂದಿಗೆ ನೋಡಿ.